ಇಂದು ಕಡೆಯ ಸೋಮವಾರ, ಕಾರ್ತಿಕ ಸೋಮವಾರ. ಇಲ್ಲಿ ಬಸವನ ಗುಡಿ ಅಂತ ಕಡಲೆಕಾಯಿ ಜಾತ್ರೆ ಆಗುತ್ತೆ. ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಅದೇನಂದರೆ ಇಲ್ಲಿ ಭಾಳ ಪುರಾಣ ಕಾಲದಲ್ಲಿ, ಅಂದರೆ ಒಂದು 500-600 ವರ್ಷಗಳ ಹಿಂದೆ ಹಳ್ಳಿ, ಇದೆಲ್ಲ ಹಳ್ಳಿ ಮತ್ತು ಕಾಡಾಗಿತ್ತು. ಆ ಸಮಯದಲ್ಲಿ ಇಲ್ಲಿ ಕಡಲೆಕಾಯಿಯನ್ನು ಹೆಚ್ಚಾಗಿ ಬೆಳೀತಾ ಇದ್ರು. ಬೆಳೆಯುವಂಥ ಸಂದರ್ಭದಲ್ಲಿ ಬಸವ ಬಂದ್ಬಿಟ್ಟು, ಅಂದರೆ ರಿಯಲ್ಲು ಶಿವನ ಒಂದು ವಾಹನ ನಂದಿ ಬಂದ್ಬಿಟ್ಟು ಪೂರ್ಣಿಮೆಯಲ್ಲಿ ಬಂದ್ಬಿಟ್ಟು ಎಲ್ಲ ಮೇಯ್ತಾ ಇತ್ತಂತೆ. ಆದರೆ ಅದನ್ನು ರೈತರೆಲ್ಲ ಹಿಡಿಯೋಕೆ ಹೋದ್ರೂ ಅದು ಸಿಗ್ತಾ ಇರಲಿಲ್ಲಂತೆ. ನಂತರ ಬೇಡಿಕೊಂಡು ಒಂದು ನಂದಿ ಹತ್ರ ಬೇಡ್ಕೊಳ್ತಾರೆ. ನಾವು ಇವಾಗ ಕಡಲೆಕಾಯಿ ಬರುತ್ತಲ್ಲ, ಫಸ್ಟು ಫಸಲನ್ನು ನಿಮಗೆ ಅರ್ಪಿಸ್ತೀವಿ ಅಂತ ಬೇಡ್ಕೊಳ್ತಾರಂತೆ. ಆವಾಗಿಂದ ಈ ಜಾತ್ರೆ ಶುರುವಾಗಿದೆ ನೋಡಿ, ಕಡಲೆಕಾಯಿ ಪರಿಸೆ ಅಂತ. ಇದು ಕಾರ್ತಿಕ ಮಾಸದ ಕೊನೆಯಲ್ಲಿ ನಡೆಯುವಂಥದ್ದು. ಬಹಳ ಒಂದು ಸೆಂಟ್ರ್ ಮಧ್ಯಭಾಗದಲ್ಲಿದೆ ಇದು, ಬಸವನಗುಡಿ ಅಂತ. ಇಲ್ಲಿ ಒಂದು ಹಳ್ಳಿಯ ವಾತಾವರಣ ನೋಡೋಕ್ಕೆ ಸಿಗುತ್ತೆ. ಮತ್ತು ಜನ ನೋಡಿ ಎಲ್ಲ ಕಡೆಯಿಂದನೂ ಬರ್ತಾರೆ ಇಲ್ಲಿ ಜಾತ್ರೆಗಳು. ಎಲ್ಲ ಥರದ ಕಡಲೆಕಾಯಿ ಮತ್ತು ಎಲ್ಲ ಆಟ ಸಾಮಾನುಗಳು ಎಲ್ಲ ಇಲ್ಲಿ ಸಿಗುತ್ತೆ. ಹಸಿದು ಬೇಯಿಸಿರೋದು ಮತ್ತು ಎಲ್ಲ ಸಿಗುತ್ತೆ ಇಲ್ಲಿಂದ. ಎಲ್ಲಿ ನೋಡೋದನ್ನು ಜನ ಇದು ಬೇಯಿಸಿರೋದು ಒಳಗಡೆ ಬೇಯ್ತಾ ಇರ್ತದೆ. ಇದು ಹುರಿದಿರೋದು ಜೋಳ, ಎಲ್ಲ ಥರದ ಸಾಮಾನು ಸಿಗುತ್ತೆ. ಅದು ಮಿಠಾಯಿ ಸವಾರಿ ಇದೆಲ್ಲ ಮಕ್ಕಳಿಗೆ ಬೇಕಾಗಿರೋ ಸಾಮಾನು, ಆಟ ಸಾಮಾನುಗಳು. ಮತ್ತು ಇದು ನೋಡಿ ನಾದ ಬರುವಂಥದ್ದು ಡೋಲು, ಇದೆಲ್ಲ ರಾಜಸ್ಥಾನಿ ಮಹಿಳೆಯರ ಒಂದು ಕೈ ಚಳಕದಿಂದ ಅರಳಿರುವಂತಹ ಹೆಣ್ಮಕ್ಕಳ ಚೈನ್ಗಳು, ಬ್ಯಾಗ್ಗಳು, ಕಬ್ಬಿನ ರಸ, ಇದೆಲ್ಲ ಮಕ್ಕಳು ಬೇಕಾಗಿರುವಂತಹ ಸಾಮಾನುಗಳು. ಇದೆಲ್ಲ ಸೌಂದರ್ಯ ಸಾಮಾನುಗಳು ಕಾಣಿಸ್ತಾ ಇದೆ ನೋಡಿ. ಅದು ಒಂದು ತೆಂಗಿನಕಾಯಿ ಒಳಗಡೆ ಕಾಯಿ ಒಳಗಡೆ ಇರುವಂತಹ ಕಥಾಗಿರ್ತದೆ. ನಮಗೆ ಇದು ನೋಡಿ ಗೆಣಸು ಒಂದೊಂದು ಪೀಸ್ ಬಂದು 20 ರೂಪಾಯಿ 15 ರೂಪಾಯಿ ಇರುತ್ತೆ. ಇದೆಲ್ಲ ಕುವಾಲಿದು, ಇದು ಹಸೆ ಕಳ್ಳೆಕಾಯಿ, ಹಸೆ ಕಳ್ಳೆಕಾಯಿ. ಈ ಕಡೆ ಮಂಡ್ಯ, ಕೋಲಾರ, ಕನಕಪುರ ಈ ಭಾಗಗಳಿಂದ ಎಲ್ಲ ರೈತರು ತಗೊಂಬಂದು ಮಾಡ್ತಾರೆ. ಮತ್ತು ಕೆಲವರು ತಮಿಳ್ನಾಡಿಂದನೂ ಬರ್ತಾರೆ. ತಮಿಳ್ನಾಡು ಸ್ವಲ್ಪ ಕನಕಪುರಕ್ಕೆಲ್ಲ ಹತ್ರ ಅಲ್ವಾ, ಆ ಭಾಗದಿಂದನೂ ಬರ್ತಾರೆ. ಎಲ್ಲ ಥರದ ಸಾಮಾನುಗಳು ಸಿಗುತ್ತೆ.
ಬೆಂಗಳೂರಿನ ಎಲ್ಲ ಜನರು ಈ ಒಂದು ಜಾತ್ರೆಯನ್ನು ಮಿಸ್ ಮಾಡೋದಿಲ್ಲ, ಎಲ್ಲರೂ ಬರ್ತಾರೆ. ಇದು 3 ದಿನ ನಡೀತದೆ, ನಿನ್ನೆ ಸ್ಟಾರ್ಟ್ ಆಗಿದೆ, ನಾಳೆನೂ ಸ್ವಲ್ಪ ನಡೆಯುತ್ತೆ, ಇವತ್ತೇ ಮೈನ್ ಸೋಮವಾರ, ಕಡೆಯ ಸೋಮವಾರ. ಕಡಲೆಕಾಯಿ ಎಲ್ಲಿ ನೋಡಿದ್ರು ಕಡಲೆಕಾಯಿ, ಇಲ್ಲ ಡ್ರೈ ಫ್ರೂಟ್ಸು ಸಿಗುತ್ತೆ. ಡ್ರೈ ಫ್ರೂಟ್ಸ್ ಇದು ಗೆಣಸು, ಅಗ್ದಿ ಗೆಣಸು 15 ರೂಪಾಯಿ ಪೀಸ್ ಅಂತ ಮಾಡ್ತಾರೆ, ಅದು ಸಕ್ಕರೆ ಹಾಕುತ್ತೆ. ಸೇಬೇಕಾಯಿ ಇಲ್ಲಿ ದೊಡ್ಡ ಬಸವಣ್ಣನಿಗೆ ಮೊದಲಿಗೆ ಕಡಲೆಕಾಯಿಯನ್ನು ಅರ್ಪಿಸಿಬಿಟ್ಟು ಆಮೇಲೆ ಇದು ಜಾತ್ರೆ ಶುರುವಾಗುತ್ತೆ. ವಿಶಿಷ್ಟವಾದ ಒಂದು ಶಿಲ್ಪ ಇದು, ಕೀಪಿಗಳು ಕೀಪಿಗಳು ಕಿಯೋ ಅಂತ ಊದ್ತಾ ಇದ್ದಾರೆ ನೋಡಿ. ಅಕ್ಕಿ ಹಣ್ಣು ಇಂಥದ್ದಿದೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಮರ ಗೆಣಸು ಇದು ಹಳ್ಳಿಯ ಸಂಭ್ರಮವನ್ನು ಈ ಒಂದು ಜಾತ್ರೆಯಲ್ಲಿ ನೋಡ್ಬೋದು. ಕಡಲೆಕಾಯಿ ತೆಂಗಿನಕಾಯಿ ಮೊಳಕೆ ಹೊಡೆದಿರುತ್ತೆ, ಅದರದು ತಿನ್ನೋ ಅಂಥದ್ದು. ಮತ್ತು ಬಸವನಗುಡಿ ಒಂದು ಅಫೀಷಿಯಲ್ ಏರಿಯಾ, ಇಲ್ಲಿರೋರೆಲ್ಲ ಬಹಳ ಒಂದು ಶ್ರೀಮಂತರಾಗಿರ್ತಾರೆ ಸ್ವಲ್ಪ. ಮತ್ತು ಇವರು ಇಲ್ಲಿ ನ್ಯಾಷನಲ್ ಕಾಲೇಜ್ ಇದೆ, ಅದರಲ್ಲೂ ಸಹ ಎಲ್ಲ ಫಿಲಂ ಆಕ್ಟ್ರೆಸ್ಗಳು ಅಲ್ಲೇ ಓದಿರೋದು. ಇದು ನೋಡಿ ಪೊಟಾಟೋ ಚಿಪ್ಸ್ ಥರ, ಪೊಟಾಟೋ ಫುಲ್ಲು ಪೊಟಾಟೋನ ಥರ ಚೆನ್ನಾಗಿ ಯೂಸ್ ಮಾಡಿದ್ರು, ಅದನ್ನು ಚಿಪ್ಸ್ ಥರ ಮಾಡ್ತಾರೆ.
ಸುಮಾರು ಒಂದು 3-4 kilometers ಇದೆ. ಫುಲ್ಲು ಜಾತ್ರೆಯ ವಾತಾವರಣ, ಸಾಯಂಕಾಲ ಎಲ್ಲ ಇನ್ನೂ ಫುಲ್ಲು ರಶ್ ಇರ್ತದೆ. ಬೇರೆ ಬೇರೆ ತರಹ ವಾಚು ಗಾಜಿನಲ್ಲಿ ಕೆಲವು ಕಲಾಕೃತಿ ಮಾಡಿದ್ದಾರೆ. ಗಣಪತಿ ದೇವಸ್ಥಾನ ಇದು, ಕಾರಂಜಿ ಆಂಜನೇಯ ಸ್ವಾಮಿ ಟೆಂಪಲ್ಲು ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ದೊಡ್ಡ ಗಣಪತಿ ದೇವಸ್ಥಾನ ಹೆಸರಿನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಇದೆ. ಇದು ನ್ಯಾಷನಲ್ ಕಾಲೇಜು ಬರುತ್ತೆ, ಇಲ್ಲಿ ಫೇಮಸ್ ರಂಗೋಲಿ. ಸಾಮಾನಿಂದ ಹಿಡಿದು ಮತ್ತು ಬೇರೆ ಬೇರೆ ಥರದ ವಸ್ತುಗಳು
ಕೊಂಡ್ಕೊಳ್ಳುವಂಥ ವಸ್ತುಗಳು ಎಲ್ಲ ಸಾಮಾನು ಸಿಗುತ್ತೆ. 5 ಕಿಲೋಮೀಟರ್